ಹೇಳಿದೆ. ನನ್ನ ಹೆಸರು ಶಾರದಾ ಅಂತ. ನಾನು ಸಣ್ಣ ಬಂದಿದ್ದೀನಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮ ಅಂತ ಗುರುವಿಗೆ ನಮಸ್ಕಾರ ಮಾಡ್ತಾ, ಅದೇ ರೀತಿ ನಾನು ಗುರು ಮಾತೆಗೂ ನಮಸ್ಕಾರ ಮಾಡ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸ್ತಿದ್ದೀನಿ. ನಾನು ಯೋಗ ಕ್ಲಾಸ್ಗೆ ಬಂದಿದ್ದು ಏನು ನನ್ನ ಆರೋಗ್ಯದ ಬಗ್ಗೆ ಅದಕ್ಕೆ ಏನು ಇಟ್ಕೊಂಡಿರಲಿಲ್ಲ. ಕ್ಲಾಸ್ ಮಾಡಬೇಕು, ನಾನು ಅಷ್ಟೇ ಕ್ಲಾಸ್ ಮುಗಿಸ್ಬೇಕು. ಸರ್ ಗುರುಜಿ ಹೇಳಿದ್ದೆ ನಾನು ಸಾಕಷ್ಟು, ಅಂದರೆ ಗುರುಜಿದು ಕ್ಲಾಸ್ ಮಾಡಬೇಕು, ಕ್ಲಾಸ್ ಮಾಡಬೇಕಂತ ಹೇಳ್ತಿದ್ರು. ಹಂಗಾಗಿ ನಾನು ಕ್ಲಾಸ್ ಮಾಡಬೇಕನ್ನೋ ಉದ್ದೇಶಕ್ಕಾಗಿ ಬಂದಿದ್ದೆ. ಆ ಉದ್ದೇಶ ನನಗೆ ಈಡೇರುತ್ತೇ ಇಲ್ಲ ಗೊತ್ತಿಲ್ಲ, ಬಟ್ ನನ್ನ ಎಕ್ಸ್ಪೀರಿಯೆನ್ಸು ತುಂಬಾ ಆಯಿತು. ಏನಪ್ಪ ಅಂತಂದರೆ ನಾನು ಫಸ್ಟ್ 2 ವರ್ಷದಿಂದಲೂ ನಮ್ಮ ಸಂಡೂರಿನಲ್ಲಿ ಗುರುಜಿ ಅವರ ಮಾರ್ಗದರ್ಶನದಲ್ಲೇ ಶ್ರೀನಿವಾಸ್ ಗುರುಜಿ ಅಂತಂದು ಇವ್ರ ಶಿಷ್ಯರನ್ನೇ ನಮ್ಮ ಸಂಡೂರಿನಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಆ ಕ್ಲಾಸಲ್ಲಿ ನಾನು 2 ವರ್ಷದಿಂದಲೂ ಹೋಗ್ತಾ ಇದ್ದೆ. ಆದರೆ ಗುರುಜಿ ಅವ್ರ ಕ್ಲಾಸ್ ತೊಗೊಂಡಿರಲಿಲ್ಲ. ಲಾಸ್ಟ್ ಬ್ಯಾಚ್ಗೆ ಬರಬೇಕಾಗಿತ್ತು, ನಾನು ನನ್ನ ಅನಿವಾರ್ಯ ಕಾರಣದಿಂದ ನನಗೆ ಬರೋಕ್ಕಾಗಲಿಲ್ಲ. ಆವಾಗ ಶ್ರೀನಿವಾಸ್ ಗುರುಜಿ ಅವ್ರು ಹೇಳ್ತಾ ಇದ್ರು, ಮೇಡಮ್ ಅವರೇ ನೀವು ಹೋಗ್ಬೇಕಾಗಿತ್ತು, ಕ್ಲಾಸ್ಗೆ ಹೋಗಿದ್ರೆ ಚೆನ್ನಾಗಿತ್ತು, ನೀವು ಮಿಸ್ ಮಾಡ್ಕೊಂಬಿಡ್ರಿ, ನಿಮ್ಮನ್ನು ಸೇರಿಸ್ಬೇಕಂತ ನಾನು ಭಾಳ ಆಸೆ ಇತ್ತು ಅಂತ ಹೇಳಿದರು. ಸರ್ ಈಗ ಪ್ರಾಬ್ಲಮ್ ಆಯ್ತು, ಮತ್ತೆ ಏನು ಮಾಡಬೇಕು ಅಂತ, ನೆಕ್ಸ್ಟ್ ನೋಡೋಣ ತಗೊಳ್ರಿ ಅವಕಾಶ ಅಂತ. ಅಂದರೆ 2016ರಲ್ಲಿ ನಮ್ಮ ಸಣ್ಣೂರಿನಲ್ಲಿ ಕ್ಲಾಸ್ ನಡೆದಿತ್ತು ಸರ್ದು, ಅಲ್ಲಿಂದ ಇಲ್ಲಿವರೆಗೂ ಕ್ಲಾಸ್ ನಡೆದಿರಲಿಲ್ಲ. ಈಗ ಅವಾಗ 2 ವರ್ಷ 3 ವರ್ಷ ಗ್ಯಾಪ್ ಆಯಿತು. ಈಗ ಮೊನ್ನೆಗೆ ಇನ್ನೊಂದು ಬ್ಯಾಚ್ ಆಗ್ಬಿಡ್ತು, ಆ ಬ್ಯಾಚ್ಗೂ ನಾನು ಮಿಸ್ ಮಾಡ್ಕೊಂಬಿಟ್ಟೆ. ಇನ್ನೂ ಎಷ್ಟು 2 ವರ್ಷ ಆಗುತ್ತೋ 3 ವರ್ಷ ಆಗುತ್ತೋ ಹೆಂಗಪ್ಪ, ನಾನು ಅಲ್ಲೇವರೆಗೂ ಕಾಯ್ಬೇಕಲ್ಲ ಸರ್, ಕ್ಲಾಸ್ ಮಿಸ್ ಮಾಡ್ಕೊಂಬಿಟ್ಟೆ ಅಲ್ಲ, ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅದು ಏನು ಗುರು ಆಶೀರ್ವಾದನೋ ಏನೋ ಗೊತ್ತಾಗಿಲ್ಲ, ಎರಡೇ ತಿಂಗಳಿಗೆ ಮತ್ತೆ ಇನ್ನೊಂದು ಶಿಬಿರ ನಮ್ಮ ಸಂಡೂರಿನಲ್ಲಿ ಪ್ರಾರಂಭ ಆಯಿತು. ಆ ಶಿಬಿರ ಮಿಸ್ ಮಾಡ್ಕೊಳ್ಳೇಬಾರ್ದಂತಂದು ನಾನು ಶಿಬಿರಕ್ಕೆ ಸೇರಿಕೊಂಡೆ. ಸೇರಿಕೊಂಡು ಕ್ಲಾಸ್ಗೆ ಹೋದಾಗ ಅವಾಗ ಸರ್ ಕ್ಲಾಸ್ ನೋಡಿ, ನನಗೆ ಗುರುಜಿಯವ್ರ ಕ್ಲಾಸ್ ನೋಡಿ ತುಂಬಾ ಇಷ್ಟ ಆಯಿತು. ಓ ಅದಕ್ಕೆ ಹೇಳ್ತಾ ಇದ್ರು, ನಮ್ಮ ಸೀನಿಯರ್ಸ್ ಎಲ್ಲ ಹೇಳ್ತಾ ಇದ್ರು, ಏ ತಗೋಬೇಕಾಗಿತ್ತು ನಾನು ಎಲ್ಲರೂ ಇದಕ್ಕೆ, ನೀವು ತಗೋಬೇಕಾಗಿತ್ತು, ನೀವು ತಗೋಬೇಕಾಗಿತ್ತು ಕ್ಲಾಸ್ ಅಂತಂದು ಓ ಇದಕ್ಕಾಗಿ ನನಗೆ ಹೇಳಿದ್ದಾರೆ ಅಂತಂದು ತುಂಬ ಖುಷಿಯಾಯಿತು. ಅಲ್ಲಿ 10 ದಿನವೂ ನಾನು ಈಗ ಮುಗಿಸ್ಬಿಟ್ಟೆ. ಆದರೆ ನನಗೆ ಇಲ್ಲಿ ಬರೋದು AMC ಬರೋದು ಪ್ರಾಬ್ಲಮ್ ಆಗ್ಬಿಡ್ತು. ಏನು ಪ್ರಾಬ್ಲಮ್ ಅಪ್ಪ ಅಂತಂದರೆ, ನಮ್ಮ ಮನೆಯೂರಲ್ಲಿ ಜಾತ್ರೆ ಇತ್ತು, ಅದು ನನ್ನ ಊರಲ್ಲಿ ತವ್ರ ಮನೇಲಿ ಆದರೆ ಬಿಟ್ಟು ಹೆಂಗೆ ಬರ್ಬೋದಾಗಿತ್ತು. ಆ ಗಂಡನ ಮನೇಲಿ ಅವ್ರಿಗೇನು ಹೇಳೋದು, ಅವ್ರದ್ದು ದೊಡ್ಡ ಜಾತ್ರೆ, 12 ವರ್ಷಕ್ಕೊಂದು ಜಾತ್ರೆ, ಅದು ಹೆಂಗಪ್ಪ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನೋಡೋಣ ಅಲ್ಲೇ ಇರ್ತೇವೆ ಅಂದ್ಕೊಂಡು ಹೋದೆ, ಊರಿಗೆ ಹೋದೆ. ಹೋಗ್ಬೇಕಾದ್ರೆ ನಮ್ಮ ಗುರುಜಿಗೆ ಒಂದು ಮಾತು ಹೇಳೋಗಿದ್ದೆ, ಸರ್ ನಾವು ನೀವೇನಾದರೂ ಮಾಡಿ ನಮ್ಮ ಗುರುಜಿ ಅಂತ ನಾನು 5 ಗಂಟೆ ಹೋಗ ಪರ್ಮಿಷನ್ ಕೊಡ್ತೀನಿ ಸರ್, ನಿಮಗೆ ನಾನು 5 ಗಂಟೆ ರೀಚ್ ಆಗ್ತೀನಿ ಅಂತಂದು. ಅವರು ಮೇಡಮ್ ಅವರು ಯೋಚನೆ ಮಾಡಿಬಿಟ್ಟು ಕೊಡಿಸ್ತಿರ್ತಾರೆ ಸರ್ ಹೇಳ್ತೀನಿ ಅಂತ ಹೇಳಿದರು. ಆದರೆ ಹಿಂದಿದ್ದರಿದ್ದಾರಲ್ಲ ನಮ್ಮ ಸಾಧಕರೆಲ್ಲರೂ, ನೀನು 5 ಗಂಟೆಗೆ ಹೋದರೆ ಏನು ಪ್ರಯೋಜನ ಇಲ್ಲ, ಒಂದು ಹೋದಾಗೆ ಸ್ಟಾರ್ಟಿಂಗೆ ಒಂದು ಧ್ಯಾನ ಇರುತ್ತೆ, ಆ ಧ್ಯಾನ ಮಿಸ್ ಮಾಡ್ಕೊಂಡು ಅಂದರೆ ಏನು ಆಗೋದಿಲ್ಲ, ನೀನು ಏನಾದರೂ ಮಾಡಿ ಆ ಧ್ಯಾನಕ್ಕೆ ನೀನು ಅಟೆಂಡ್ ಆಗು ಅಂತ ಹೇಳಿದರು. ನಾನು ನೋಡೋಣ ಟ್ರೈ ಮಾಡ್ತೀನಿ ಅಂತ ಜಯ ಗುರುದೇವ ಅಂದ್ಕೊಂಡೆ ನಮ್ಮ ಮನೆಯವ್ರ ಹುಡುಗ ಹೋದೆ. ಹೋಗಿ ಹಬ್ಬ ಮುಗಿಸ್ಕೊಂಡೆ ನನ್ನ ಮನೆಯವರಿಗೆ ಗುರುವಾರದಿಂದ ಬೆಳಿಗ್ಗೆ ಕೇಳಿದೆ, ನಾನು ಕ್ಲಾಸ್ ಹೋಗ್ತೀನಿ ರೀ ಮತ್ತೆ ಅಂತಂದು. ಅವ್ರಿಗೆ ಯಾವ ಏನು ಅಂದರೆ ನಮ್ಮ ಮನೆಯವ್ರು ಬಾರಿಸಿತ್ತು, ಬಟ್ ಏನು ಮಾತಾಡಲಿಲ್ಲ, ಮತ್ತೆ ಆಯ್ತು ಹೋಗ್ಬಿಡು ಅಂತಂದು. ಅಲ್ಲಿ ಜಯ ಗುರುದೇವ ನೀವು ಕಾರ್ಯ ಮಾಡಿದ್ರಿ ಅಂದ್ಕೊಂಡು ನಮ್ಮ ಮತ್ತೆ ಗುರುಜಿ ಕೇಳಿಲ್ಲ ಏನಿಲ್ಲ, ನಮ್ಮ ಕ್ಲಾಸಿಗೆ ಬಂದು ಅಟೆಂಡ್ ಆದರೆ ಅಲ್ಲಿ ಒಂದು ಸಂಕಲ್ಪ ಏನಾಯ್ತು ಅಂದರೆ, ನಂದು ಈ 10 ವರ್ಷದ ಕನಸು, ನಾನು CET ಬರೀತಂತೆ, CET ಬರೀತಿದ್ದೆ, ನಾನು BET ಸೆಲೆಕ್ಟ್ ಆಗ್ತಾ ಇರಲಿಲ್ಲ. ಆ ಗುರು ಬರ್ದಿದ್ದು ಬೆಳಿಗ್ಗೆ ನನ್ನ ರಿಸಲ್ಟ್ ಬಂತು, ಸೆಲೆಕ್ಟ್ ಆಗಿದ್ದೆ ಸರ್. ಶ್ರೀನಿವಾಸ್ ಗುರುಜಿ ಅವರು ಸಾಕಷ್ಟು ಯೋಗ ಬಳಗ ಅಂತಂದು ಒಂದು ಬಳಗನೇ ಮಾಡಿಕೊಂಡು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಗುರುಜಿ ಅವರ ಮಾರ್ಗದರ್ಶನದಲ್ಲೇ. ಮತ್ತು ಇಲ್ಲಿ ಬಂದ ನಂತರ ಇಲ್ಲಿ ನೋಡಿ ಇದೆಲ್ಲ ಕ್ಲಾಸ್ ನೋಡಿ ತುಂಬಾ ಖುಷಿಯಾಯಿತು. ಖುಷಿಯಾಗಿ ಸಾಕಷ್ಟು ಪಾಲ್ಗೊಂಡ್ವಿ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ನಾವು ಹೆಂಗೆ ಪಾಲ್ಗೊಂಡ್ವಿ, ಹೆಂಗೆ ಭಜನೆ ಮಾಡಿದ್ವಿ, ಹೆಂಗೆ ಧ್ಯಾನ ಮಾಡಿದ್ವಿ ಅಂತಂದು ಎಲ್ಲರಿಗೂ ಗೊತ್ತಿದೆ. ಅದೇನಿಲ್ಲ ಅಂತೂ ಇದ್ದು ಮುಗಿಸಿದ್ವಿ ಕ್ಲಾಸ್. ಏನು ಕ್ಲಾಸ್ ಮುಗಿಸಿ ಇವತ್ತು ಬೆಳಿಗ್ಗೆ ನಾನು ನನ್ನ ಮಕ್ಕಳು ಬಿಟ್ಟು ಇರ್ತಿದ್ದಿಲ್ಲ, ಅಂದರೆ ಅವರು ಇಬ್ಬರೂ ಬೇರೆ ಬೇರೆ ಹಾಸ್ಟೆಲಲ್ಲಿ ಇರ್ತಾರೆ, ಅವರು ಯಾವಾಗೋ ಒಂದ್ಸರಿ ಬರೋದ, ಈಗ ಬಂದಿದ್ದಾರೆ ಇಬ್ಬರು ಮಕ್ಕಳು ಬಂದಿದ್ದಾರೆ, 4 ದಿನ ಆಯ್ತು ಅವ್ರು ಬಂದು. ಇವತ್ತು ಬೆಳಿಗ್ಗೆ ಫೋನ್ ಕೊಟ್ಟಾಗ ಗುರುಜಿ ಅವ್ರು ಫೋನ್ ಮಾಡಿದ್ದೀನಿ, ನನ್ನ ಮಗಳ ಅಮ್ಮ ನಾವು ನೆನಪೇ ಆಗಲಿಲ್ಲ ನಿಮಗೆ ಅಂತ ಕೇಳಿದ್ಲ. ಇಲ್ಲಮ್ಮ ನಿಮ್ಗೆ ನೆನಪಾಗಲಿಲ್ಲ ಅಂತಂದೆ, ಫೋನ್ ಇಟ್ಬಿಡ್ಲಕ್ಕೆ ನಾವು ನೆನಪೇ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾಕಮ್ಮ ನಿಮ್ಮ ಹತ್ರ ಮಾತಾಡೋದು ಅಂತ ಬಂದು. ಬಟ್ ಅಂದರೆ ಇಲ್ಲಿ ನಮಗೆ ಯಾರು ನೆನಪು ಆಗೋ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ವಿ, ಈ ಕಾರ್ಯಕ್ರಮದಲ್ಲಿ ನಾವು ಆ ರೀತಿ ನಮ್ಮಲ್ಲಿ ನಾವು ಭಾಗವಹಿಸ್ಕೊಂಡಿದ್ವಿ. ಅದರ
ಫಸ್ಟೇ ದಿನ ನಾವು ಇದು ಮಾಡ್ಬೇಕಾದ್ರೆ ಪ್ರೋಸೆಸ್ ಮಾಡ್ಬೇಕಾದ್ರೆ ನಮ್ಮ ಅಕ್ಕ ನೋಡ್ಬೇಕಾಗಿತ್ತು ಈ ಅಮ್ಮ ಏ ಬರ್ರಿ ಬರ್ರಿ ನೀ ಬರ್ಲಿಲ್ಲ ನಾನೇ ಬಂದ್ಬಿಡ್ತೀನಿ ನೋಡ ಅಂತಂದು ಅಲ್ಲಿಗೆ ತಗೊಂಡ್ ಬಂದು ಅಷ್ಟು ಹೆಲ್ಪ್ ಮಾಡಿದ್ರು. ಅದ್ರ ಜೊತೆ ಇಲ್ಲಿ ಬದನೆ ಮಾಡ್ಬೇಕಾದ್ರೆ ಕೂಡ ನಾವೆಲ್ಲರೂ ಅದ್ರಲ್ಲಿ ತಲ್ಲಿನವ್ರು ಹಾಗೆ ಹೋಗಿದ್ವಿ ಅಂದ್ರಲ್ಲಿ ಇವ್ರು ಇಲ್ಲೇ ಇದ್ರೆ ಎಲ್ಲಿ ಇವ್ರಿಗೆ ತೊಂದರೆ ಆಗುತ್ತೆ ಏನು ಅಂತಂದು ನಮ್ಮನ್ನ ಸೇಫ್ಟಿ ಜಾಗದಲ್ಲಿ ಹೋಗಿ ತಗೊಂಡೋಗಿ ಮಲಗಿಸ್ತಾ ಇದ್ರು. ಅಂದ್ರೆ ಅಂತ ಕೆಲಸ ನಾವು ಮಾಡ್ತೀವೇ ಇಲ್ಲ. ಇವಾಗ ಅವ್ರು ನೋಡಿ ನಾವು ಮಾಡ್ಬೇಕು ಅನ್ಕೊಂಡ್ವಿ ಆ ಕೆಲಸ. ಅಂದ್ರೆ ಸಾಧಕರಿಗೆ ನಾನು ಕೋಟಿ ನಮನ ಹೇಳ್ತೀನಿ. ಅಂದ್ರೆಲ್ಲ ಆಶೀರ್ವಾದ ನಿಮಗೂ ಇದೆ, ಅದೇ ರೀತಿ ನಮಗೂ ಆಶೀರ್ವಾದ ಇರುವಂತ ಹೇಳ್ತಾ ನಾನು